ಶಾಸಕ ಅರವಿಂದ್ ಬೆಲ್ಲದ್ ಅವರ ಹೇಳಿಕೆ ಜೀವಂತಾಯಿರವ್ರನ್ನೇ ಕರ್ಕೊಂಬರೋದು ಕಷ್ಟ ಇನ್ನು ಬಾಡಿ ತರೋದು ತುಂಬ ಕಷ್ಟ ಆಗುತ್ತೆ ಒಂದು ಬಾಡಿಯನ್ನು ತರಬೇಕು ಅಂದರೆ ತುಂಬ ಸ್ಪೇಸ್ ಬೇಕಾಗುತ್ತೆ ಆ ಜಾಗದಲ್ಲಿ ಎಂಟು ಜನರನ್ನ ಕರ್ಕೊಂಬರ್ಬೋದು ಜೀವಂತಾಯಿರವ್ರನ್ನ ಅಂದರೆ ಇವರೇನಾದರೂ ಪ್ರಯತ್ನ ಕೈ ಚೆಲ್ತಾ ಇದ್ದಾರಾ ಅಂತ ಅನುಮಾನ ಬಾಡಿಯನ್ನು ಇಲ್ಲಿಗೆ ಕರೆತರುವಂತಹ ವಿಚಾರದಲ್ಲಿ ಇವರು ಆ್ಯಕ್ಚುಲಿ ಭರವಸೆಯನ್ನಾದರೂ ಕೊಡಬೇಕು ಆ ಪೇರೆಂಟ್ಸ್ಗೆ ಮೊದಲೇ ಮಗನ್ನ ಕಳ್ಕೊಂಡು ಅವರು ತುಂಬ ನೋವಲ್ಲಿದ್ದಾರೆ ಅಂಥದ್ರಲ್ಲಿ ಇವರು ಭರವಸೆಯನ್ನೇ ಕೊಡದೆ ಅಯ್ಯೋ ಕರ್ಕೊಂಬರೋದು ಕಷ್ಟ ಅಂದ್ಬಿಟ್ರೆ ಅವ್ರು ಇನ್ನೂ ನಿರಾಶರಾಗ್ಬಿಡ್ತಾರೆ ಪ್ರಯತ್ನಗಳಾಗಬೇಕಲ್ಲ ಮುಖ್ಯಮಂತ್ರಿಗಳು ಇದಕ್ಕೆ ಏನು ಹೇಳ್ತಾರೆ ನೋಡಬೇಕು ಏನು ಪ್ರಯತ್ನ ಪಟ್ಟಿದೆ ರಾಜ್ಯ ಸರ್ಕಾರ ಕೇಂದ್ರದ ಜೊತೆ ಅಲ್ಲಿನ ಎಂಬೆಸಿಗಳ ಜೊತೆ ಏನಾದ್ರು ಮಾತಾಡಿದಾರಾ ಏನು ಅವೆಲ್ಲ ನೋಡಬೇಕು ಬಟ್ ಇವರೇ ಏಕಾಏಕಿ ಈಗಲೇ ಆಗಲ್ಲ ಅಂದ್ಬಿಟ್ರೆ ಕಷ್ಟ ಹಗಲು ರಾತ್ರಿ ನಮ್ಮ ಭಾರತ ಸರ್ಕಾರ ಇದ್ರ ಬಗ್ಗೆ ಪ್ರಯತ್ನ ನಡೀತಾ ಇದೆ ವಿದೇಶಾಂಗ ಇಲಾಖೆ ವಿಶೇಷವಾಗಿ ಪ್ರಧಾನಿಗಳು ಇದನ್ನು ಮುತುವರ್ಜಿ ವಹಿಸಿ ಬ್ಯಾ ರಷ್ಯಾ ರಾಷ್ಟ್ರದ ಪ್ರಧಾನಿಗಳ ಜೊತೆ ಕೂಡ ಮಾತಾಡಿದ್ದಾರೆ ಅದೇ ರೀತಿ ಉಕ್ರೇನ್ದಲ್ಲಿರುವಂಥ ಪ್ರಮುಖ ಅಧಿಕಾರಿಗಳ ಜೊತೆ ನಮ್ಮ ವಿದೇಶಾಂಗ ಸಚಿವಾಲಯದ ಅಧಿಕಾರಿಗಳ ಸಂಪರ್ಕದಲ್ಲಿದ್ದಾರೆ ಆ ಮೂಲಕ ತನ್ನ ಮೂಲಕ ಉಕ್ರೇನಲ್ಲಿರುವಂಥ ನಮ್ಮ ಭಾರತೀಯ ವಿದ್ಯಾರ್ಥಿಗಳನ್ನ ಹೊರತರುವಂಥ ಸಂಪೂರ್ಣ ಪ್ರಯತ್ನ ನಡೆದಿದೆ ಈಗ ಅಲ್ಲಿ ಪ್ರಯತ್ನ ಅಂತೂ ನಡೆದಿದೆ ಆದರೆ ಅಲ್ಲಿ ಅದೊಂದು ಇದು ಯುದ್ಧ ಅದು ಯುದ್ಧ ಭೂಮಿಯೋಗ ಹೆಂಗಿರ್ತೈತೆ ಅನ್ನುವಂಥದ್ದು ನೀವ ಚಿತ್ರ ನೀವು ನಿಮ್ಮ ಟಿ ವಿ ಮೂಲಕ ಎಲ್ಲರಿಗೂ ತೋರಿಸ್ತಾ ಇದ್ದೀರಿ ಅದರಲ್ಲಿ ಪ್ರಯತ್ನ ನಡೆದತ್ತೆ ಸಾಧ್ಯ ಆದರೆ ಅದನ್ನು ತೊಗೊಂಬರುವಂಥ ಕೆಲಸ ಆಗ್ತೈತಿ ಈಗ ಯಾಕಂದ್ರೆ ಜೀವಂತ ಮನುಷ್ಯರನ್ನ ಹೊರತಗೊಂಡು ಬರೋದು ನ ಪರಿಸ್ಥಿತಿ ಡಿಫಿಕಲ್ಟ್ ಇರಬೇಕಾದ್ರೆ ಇದೊಂದು ಬಾಡಿನ ತೊಗೊಂಬರುವಂಥ ಕೆಲಸ ಕೂಡ ಇನ್ನೂ ಹೆಚ್ಚು ಡಿಫಿಕಲ್ಟ್ ಆಕೈತೆ ಯಾಕಂದ್ರೆ ಪ್ಲೇನಲ್ಲಿ ಒಂದು ಬಾಡಿ ತೊಗೊಂಬರ್ಬೇಕಂದ್ರೆ ಹೆಚ್ಚು ಜಾಗ ಬೇಕಾಕೈತೆ ಅದಕ್ಕೆ ಅದು ಪ್ಲೇನಲ್ಲಿ ಸಾಕಷ್ಟು ಇನ್ನೊಂದು ಎಂಟತ್ತು ಜನ ಹೆಚ್ಚು ಜನರನ್ನ ಕರ್ಕೊಂಬರ್ಬೋದು ಈ ಎಲ್ಲ ಚಾಲೆಂಜಸ್ ಇರಬೇಕಾದ್ರೆ ಇದು ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ ನಡಿತೈತೆ ಅಲ್ಲಿ ಏನಾಗಿರ್ತೈತೆ ಅವ್ರು ಸ್ಟ್ರೆಸ್ದಲ್ಲಿ ಇರ್ತಾರೆ ಒಮ್ಮಿಲ್ಗೆ ಹೊರಗೆ ಬಂದಕ್ಕು ಒಮ್ಮೊಮ್ಮಿಲ್ಗೆ ಎಲ್ಲ ಪ್ರಯತ್ನ ಎಲ್ಲ ಇದು ಆಗ್ಬೇಕಂತಿರ್ತಾರೆ ಸೊ ಅದು ಬಂದಾರ ಅಂತಂದ್ರೆ ಈಗ ಆಲ್ರೆಡಿ ಅವರು ಸೇಫ್ ಪ್ಲೇಸ್ನಲ್ಲಿದ್ದಾರೆ ಅಲ್ಲಿ ನಮ್ಮ ವಿದೇಶಾಂಗ ಇಲಾಖೆ ಅವ್ರಿಗೆ ಇಳ್ಕೊಳಕ್ಕೆ ಊಟದ್ದು ಎಲ್ಲ ವ್ಯವಸ್ಥೆ ಮಾಡೈತಿ ಅವ್ರನ್ನ ಎವ್ಯಾಕ್ಯುಯೇಟ್ ಮಾಡುವಂಥ ಕೆಲಸ ಭಾಳ ಬೇಗನೆ ಆಗ್ತೈತಿ ಆದರೆ ಈ ಸಂದರ್ಭ ಅರವಿಂದ್ ಬಲ್ಲದವರು ಪ್ರಯತ್ನ ಕೈ ಬಿಟ್ಟಂಗೆ ಮಾತನಾಡ್ತಾ ಇದ್ದಾರೆ ಬಟ್ ಈ ಥರ ಆಗಬಾರ್ದು ಆಗುತ್ತೆ ಅಂತ ಹೇಳಬೇಕು ಆಮೇಲೆ ಗರಿಷ್ಠ ಪ್ರಯತ್ನಗಳಾಗಬೇಕು ಆ ವಿಚಾರದಲ್ಲಿ ಆ ಹುಡುಗನಿಗೆ ಒಂದು ನ್ಯಾಯ ಸಲ್ಲಿಸಬೇಕು ಅವ್ರ ತಂದೆ ತಾಯಿಗೆ ಅಂತಂದರೆ ಪ್ರಯತ್ನಗಳಾಗಬೇಕು ಪ್ರಯತ್ನ ಪಟ್ಟರೆ ಯಾವುದೂ ಅಸಾಧ್ಯ ಅಲ್ಲ ಬಟ್ ಕೇಂದ್ರ ಸರ್ಕಾರ ಈಗ ಪ್ರಧಾನಿ ನರೇಂದ್ರ ಮೋದಿಯವರು ಅವತ್ತು ಕರೆ ಮಾಡಿಬಿಟ್ಟು ಅವ್ರ ತಂದೆ ಜೊತೆ ಮಾತನಾಡಿದ್ರು ಅಲ್ಲಿ ನೀವು ತೋರಿಸಿದಂತಹ ಕಾಳಜಿ ದೇಹವನ್ನು ತರೋದಕ್ಕೆ ಅಂತಲೂ ಮಾಡಬೇಕಲ್ಲ ಈಗ ಸಿ ಸೆವೆಂಟೀನೆಲ್ಲ ಹೋಗಿರೋದ್ರಿಂದ ಅದಕ್ಕೆ ಅಂತಲೇ ಅದಕ್ಕೆ ಸ್ಪೆಷಲ್ ಜಾಗಗಳು ಬಾಡಿಗಳನ್ನು ತರೋದಕ್ಕೆ ಅಂತ ಮಿಲ್ಟ್ರಿ ವಿಮಾನಗಳಲ್ಲಿ ಅಂತಹ ಏನಾದರೂ ಪ್ರಯತ್ನ ಪಟ್ಟು ದೇ ದೇಶಕ್ಕೆ ಆ ಬಾಡಿಯನ್ನು ತರುವಂತಹ ಪ್ರಯತ್ನಗಳು ಆಗಬೇಕು ಇಲ್ಲ ಅಂತಂದರೆ ಸರ್ಕಾರದ ಫೇಲ್ಯೂರ್ ಅನ್ನೋ ರೀತಿಯಲ್ಲಿ ಆಗಬಿಡುತ್ತೆ ಮೊದಲನೇದಾಗಿ ಇವರಿಗೆ ಸಿಕ್ಕಿದೆಯಾ ಆ ಬಾಡಿ ಆ ದೇಶದಲ್ಲಿ ಅವ್ರು ಇಟ್ಕೊಂಡಿದಾರಾ ಏನು ಮಾಡ್ತಾ ಇದ್ದಾರೆ ಅದು ಕೂಡ ತಿಳ್ಕೊಳ್ಬೇಕಲ್ವಾ